ಒಂದು ರಾಮಪುರ ಅನ್ನೋ ಗ್ರಾಮ ಇತ್ತು. ಅಲ್ಲಿ ಒಬ್ಬ ಬಡ ಹುಡುಗ ರಾಜು ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದ. ರಾಜುಗೆ ಕೋಟ್ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರ ಬಡತನದ ಕಾರಣದಿಂದ ಅವನ್ಗೆ ಕೋಟ್ ತಗೊಳಕ್ಕೆ ಆಗ್ಲಿಲ್ಲ. ಒಂದಿನ ರಾಜು ಯೋಚಿಸ್ದ, ದಿನ ದುಡ್ಡನ್ನ ಕೂಡಾಕ್ತಾ ಹೋದ್ರೆ ಸ್ವತಃ ಅವನೇ ಕೋಟ್ ತಗೋಬಹುದು ಅಂತ. ಮತ್ತ ಅವನು ದುಡ್ಡನ್ನ ದಿನ ಕೂಡಾಕದ. ಮಮ್ಮಿ, ಇವತ್ತಿಂದ ನಾನು ಯಾವುದೇ ವ್ಯರ್ಥದ ಖರ್ಚು ಮಾಡೋದಿಲ್ಲ. ಸರಿ ಮಗ್ನೆ, ಆದ್ರೆ ನೀನಿವತ್ತು ಇದ್ದಕ್ಕಿದ್ದಾಗೆ ಹೀಗ್ಯಾಕೆ ಮಾತಾಡ್ತಿದ್ಯಾ? ಮಮ್ಮಿ, ಕೋಟ್ಗಾಗಿ ಸ್ವತಃ ನಾನೇ ದುಡ್ಡು ಜಮಾ ಮಾಡ್ತೀನಿ. ಅಮ್ಮ ಇದನ್ನ ಕೇಳಿ ಅಳೋಕ್ ಶುರು ಮಾಡಿದ್ಲು. ಏನಾಯ್ತಮ್ಮ ನಿಮ್ಗೆ, ಯಾಕೆ ಅಳ್ತಿದೀರ ನೀವು? ಮಗನೆ, ಎಷ್ಟು ದುರದೃಷ್ಟವಂತರು ನಾವು. ಇರೋ ಒಬ್ಬ ಮಗನ ಆಸೆನೂ ಈಡೇರ್ಸಕ್ ಆಗಲ್ಲ ನಾವು. ಮಮ್ಮಿ, ನೀವು ಚಿಂತೆ ಮಾಡ್ಬೇಡಿ. ಎರಡ್ ತಿಂಗಳ ನಂತರ ರಾಜು ತಾನು ಕೂಡ ಇಟ್ಟ ಹಣನ ಎಣಿಸ್ತಾನೆ. ಆದ್ರೆ ಕೋಟ್ ಖರೀದಿ ಮಾಡೋ ಅಷ್ಟು ದುಡ್ಡು ಜಮಾ ಆಗಿರ್ಲಿಲ್ಲ. ರಾಜುಗೆ ತುಂಬಾ ಬೇಜಾರಾಗುತ್ತೆ. ಮಾರನೇ ದಿನ ರಾಜುವಿನ ಜನ್ಮದಿನವಾಗಿರುತ್ತೆ. ಆದ್ರೆ ಅವನು ತುಂಬಾ ಬೇಜಾರಲ್ಲಿದ್ದ. ಮತ್ತೆ ಅವನು ತನ್ನ ಸ್ನೇಹಿತನ ಬಳಿ ಹೋಗ್ತಿರ್ತಾನೆ. ದಾರಿಯಲ್ಲಿ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ. ಅವನು ಒಬ್ಬ ಮುದುಕಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋದನ್ನ ನೋಡ್ದ. ಏನಾಯ್ತಮ್ಮ ನಿಮ್ಗೆ, ನೀವು ಒಬ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ನನಗೆ ಈ ಜಗತ್ತಲ್ಲಿ ಯಾರು ಇಲ್ಲ ಮಗು. ನೀನ್ ನನಗ್ ಸ್ವಲ್ಪ ನೀರ್ ಕುಡಿಸು ಸಾಕು. ರಾಜು ಆ ಕಡೆ ಈ ಕಡೆ ನೋಡ್ದ. ಆದ್ರೆ ಅವನ್ಗೆ ಅಲ್ಲೇನೂ ಸಿಗ್ಲಿಲ್ಲ. ಆಗ ಅವನು ಓಡ್ ಹೋಗಿ ಒಂದು ಎಲೆಯಲ್ಲಿ ನೀರ್ ತಗೊಂಡ್ ಬಂದು ಆ ಮುದುಕಿಗೆ ಕುಡಿಸ್ತಾನೆ. ಮಗು, ನೀನಿವತ್ತು ಸಾಯ್ತಾ ಇರೋಳಗೆ ನೀರ್ ಕುಡಿಸಿದ್ಯಾ. ಇವತ್ತಿಂದ ನಿನ್ನ ಎಲ್ಲಾ ಆಸೆಗಳು ಪೂರ್ತಿಯಾಗೋಗುತ್ತೆ. ಇಷ್ಟ್ ಹೇಳಿ ಆ ಮುದುಕಿ ಸತ್ ಹೋಗ್ತಾಳೆ. ರಾಜುನು ಅಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ಅವನು ಎದ್ದಾಗ ಅವನ ಹಾಸಿಗೆ ಮೇಲೆ ಒಂದು ಸುಂದರವಾದ ಕೋಟ್ ಇರುತ್ತೆ. ಅಮ್ಮ, ಯಾರ್ ಬಂದಿದ್ರು? ಅವ್ರ ಕೋಟ್ನ ಇಲ್ಲೇ ಮರ್ತಿದಾರೆ ಅನ್ಸುತ್ತೆ. ಇಲ್ಲಿ ನಾವ್ ಮಾತ್ರ ಇರೋದು. ಹೊರಗಡೆಯಿಂದ ಯಾರು ಬಂದಿಲ್ವಲ್ಲ. ಮತ್ತೆ ಕೋಟ್ ಎಲ್ಲಿಂದ ಬಂತು? ಇಷ್ಟ್ ಹೇಳ್ತಿದ್ದ ಹಾಗೆ ರಾಜುಗೆ ಆ ಮುದುಕಿಯ ಮಾತು ನೆನ್ಪಾಗುತ್ತೆ. ಮತ್ತವನು ನಡೆದೆಲ್ಲ ವಿಷಯನು ಅವ್ರ ಮನೆಯವ್ರಿಗೆ ಹೇಳ್ತಾನೆ. ರಾಜುಗೆ ತುಂಬಾ ಖುಷಿಯಾಗುತ್ತೆ. ಬೇಗ ಆ ಕೋಟ್ನ ಹಾಕೋತಾನೆ. ಅವನ್ಗೆ ಹೇಳ್ಕೊಳಕಾಗ್ದೇ ಇರೋಷ್ಟು ಖುಷಿ ಆಗ್ತಾ ಇತ್ತು. ಮತ್ತೆ ರಾಜು ಕೋಟಿನ್ ಜೇಬ್ಗೆ ಕೈ ಹಾಕ್ದಾಗ ಅವನ್ಗೊಂದು ಚಿನ್ನದ ನಾಣ್ಯ ಸಿಕ್ತು. ಅದನ್ ನೋಡಿ ರಾಜುಗೆ ಏನೂ ಅರ್ಥ ಆಗ್ಲಿಲ್ಲ. ಮತ್ತೆ ಅಪ್ಪ ಅಮ್ಮನ್ಗೆ ಹೇಳ್ತಾನೆ. ಅಪ್ಪ, ನನಗಿದ್ರ ಜೇಬಲ್ಲೇನೋ ಸಿಕ್ತು. ಒಳ್ಳೇದು, ತೋರ್ಸು ಏನದು ಅಂತ. ಅಪ್ಪ, ಇದ್ ನಾಣ್ಯ ಅನ್ಸತ್ತೆ. ಅಪ್ಪ ಅಮ್ಮ ಇಬ್ಬರಿಗೂ ಚಿನ್ನದ ನಾಣ್ಯ ನೋಡಿ ಆಶ್ಚರ್ಯ ಆಗುತ್ತೆ. ಅವರಿಬ್ಬರಿಗೂ ಏನೂ ಅರ್ಥನೇ ಆಗ್ಲಿಲ್ಲ. ಅರೆ, ಇದು ಚಿನ್ನದ ನಾಣ್ಯ, ಇದು ಎಲ್ಲಿಂದ ಬಂತು ಕೋಟ್ ಒಳಗೆ? ಗೊತ್ತಿಲ್ಲ ರೀ. ಈಗ ನಾವು ಅದನ್ನೇನ್ ಮಾಡೋದು? ಇದೆಲ್ಲ ನಮ್ಮ ರಾಜುನ ಒಳ್ಳೆ ಕೆಲಸಗಳ ಫಲ ಅನ್ಸತ್ತೆ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಹೊರಗಡೆಯಿಂದ ಮನೆಗ್ ವಾಪಸ್ ಬರ್ತಾರೆ. ಅವರು ಮನೆಗ್ ಬರ್ತಿದ್ದ ಹಾಗೆ ರಾಜು ಮತ್ತೆ ಇನ್ನೊಂದು ಚಿನ್ನದ ನಾಣ್ಯನ ಕೊಡ್ತಾನೆ. ನೋಡಮ್ಮ, ಮತ್ತೊಂದು ಚಿನ್ನದ ನಾಣ್ಯ ನನಗಿದ್ರ ಜೇಬಿಂದ ಸಿಕ್ತು. ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಕೇಳ್ತಾರೆ, ಇದೆಲ್ಲಿಂದ ಬಂತು? ಅಮ್ಮ, ಮೊದ್ಲು ನಾನು ಕೋಟಿನ ಜೇಬೊಳಗೆ ಕೈ ಹಾಕ್ದಾಗ ಹೇಗ್ ಸಿಕ್ಕಿತ್ತು, ಈಗ್ಲೂ ಅದೇ ತರ ಸಿಕ್ತು. ಅವನ ಅಪ್ಪ ಅಮ್ಮ ಇಬ್ರು ಇದೆಲ್ಲ ಏನಾಗ್ತಿದೆ ಅಂತ ಆಶ್ಚರ್ಯ ಮತ್ತೆ ಆತಂಕ ಪಡ್ತಾರೆ. ಈ ಕೋಟಿಂದ ಚಿನ್ನದ ನಾಣ್ಯ ಹೇಗ್ ಬರ್ತಿದೆ? ರಾಜು, ನೀನು ಮತ್ತೊಮ್ಮೆ ಒಳಗೆ ಕೈ ಹಾಕಿ ನೋಡು, ಚಿನ್ನದ ನಾಣ್ಯ ಸಿಗುತ್ತಾ ಏನು ಅಂತ. ರಾಜು ಇನ್ನೊಂದ್ಸಲ ಕೋಟಲ್ಲಿ ಕೈ ಹಾಕ್ತಾನೆ. ಆಗ ಮತ್ತೆ ಇನ್ನೊಂದು ಚಿನ್ನದ ನಾಣ್ಯ ಸಿಗುತ್ತೆ. ಅಪ್ಪ ಅಮ್ಮ ಇಬ್ರು ಇದನ್ ನೋಡಿ ಖುಷಿ ಪಡ್ತಾರೆ. ಮತ್ತೆ ರಾಜುಗೆ ಪದೇ ಪದೇ ಚಿನ್ನದ ನಾಣ್ಯ ತೆಗೆಯೋಕೆ ಹೇಳ್ತಾರೆ. ಮತ್ತೆ ರಾಜು ಪದೇ ಪದೇ ಚಿನ್ನದ ನಾಣ್ಯನ ತೆಗೆದು ಕೊಡ್ತಾನೆ. ಹೀಗೇನೆ ನಾಣ್ಯಗಳ ಸಹಾಯದಿಂದ ಬಡೂರಾಗಿದ್ದ ಅವರು ಶ್ರೀಮಂತರಾಗ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಹಣ ಇವ್ರ ಹತ್ರ ಹೇಗ್ ಬಂತು ಅಂತ ಊರಿನ ಜನರೆಲ್ಲ ಆಶ್ಚರ್ಯ ಪಡ್ತಿದ್ರು. ಮತ್ತೆ ಊರಿನ ಜನರೆಲ್ಲ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಸಹಾಯ ಕೇಳಕ್ ಶುರು ಮಾಡಿದ್ರು. ಮತ್ತೆ ಇವರು ಕೂಡ ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಆದ್ರೆ ಒಂದಿನ ರಾಜು ಅವ್ರ ತಾಯಿಗೆ ಕೋಪ ಬರುತ್ತೆ. ಈ ಕೋಟು ನಮ್ದು, ನಾವ್ ಯಾಕೆ ಬೇರೆಯವ್ರಿಗೆ ಸಹಾಯ ಮಾಡಿ ಹಾಳ್ ಮಾಡ್ಕೋಬೇಕು ದುಡ್ಡನ್ನ? ಹೌದು, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಇವತ್ತಿಂದ ನಾವು ಯಾರಿಗೂ ಸಹಾಯ ಮಾಡೋದ್ಬೇಡ. ಇಬ್ಬರಿಗೂ ದುರಾಸೆ ಬಂದ್ಬಿಡತ್ತೆ. ಅವರಿಬ್ರು ಯಾರಿಗೂ ಸಹಾಯ ಮಾಡೋದಿಲ್ಲ.
ಸ್ವಲ್ಪ ದಿನದವರೆಗೂ ಹೀಗೆ ನಡೀತಾ ಇತ್ತು. ಅವರು ಯಾರಿಗೂ ಸಹಾಯ ಮಾಡ್ತಿರ್ಲಿಲ್ಲ. ಮತ್ತೆ ಒಂದು ದಿನ ಆ ಕೋಟು ಇದ್ದಕ್ಕಿದ್ದ ಹಾಗೆ ಮಾಯ ಆಗೋಗುತ್ತೆ. ರಾಜು ಅಳೋಕೆ ಶುರು ಮಾಡ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮನ್ಗೆ ಹೇಳ್ತಾನೆ, ನಿಮ್ಮ ದುರಾಸೆಯಿಂದ ನಮ್ ಕೋಟು ಮಾಯ ಆಗೋಯ್ತು ಅಂತ. ಅವರು ಮತ್ತೆ ಬಡವರಾಗ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಒಂದಿನ ಒಬ್ಬ ಬಡ ಮುದುಕಿ ರಾಜು ಹತ್ರ ಸಹಾಯ ಕೇಳ್ಕೊಂಡು ಅವನ್ ಮನೆಗ್ ಬರ್ತಾಳೆ. ಮಗು, ನನ್ಗೆ ಸಹಾಯ ಮಾಡು. ದೇವ್ರು ನಿನ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಸ್ವಲ್ಪ ಹಣನ ನಾನು ಕೊಡು, ಸ್ವಲ್ಪ. ನಮ್ಮ ಹತ್ರ ಏನೂ ಇಲ್ಲ, ಹೋಗಿಲ್ಲಿಂದ. ನನ್ ಮಗ ಸೊಸೆ ಇಬ್ರು ಈ ಪ್ರಪಂಚದಲ್ಲಿಲ್ಲ, ಮತ್ತೆ ನನ್ ಮೊಮ್ಮಗನ್ಗೆ ಹುಷಾರಿಲ್ಲ. ಅವ್ರ ಮುಂದೆ ಸೆರೆಗೊಡ್ಡಿ ಬೇಡಕ್ ಶುರು ಮಾಡ್ತಾಳೆ. ಅಮ್ಮ ಪ್ಲೀಸ್, ಇವ್ರಿಗೆ ಸಹಾಯ ಮಾಡಿ. ಆದ್ರೆ ಮಗನೇ, ನಾವ್ ಹೇಗ್ ಸಹಾಯ ಮಾಡೋದು? ನಮ್ ಹತ್ರ ದುಡ್ಡಿಲ್ಲ, ಸಿಗ್ತಾ ಇದ್ದಿದ್ ನಾಣ್ಯ ಕೂಡ ನಿಂತ ಹೋಗಿದೆ. ನಮ್ ಹತ್ರ ಈಗ ದುಡ್ಡಿಲ್ಲ ಇವ್ರಿಗೆ ಕೊಡೋದಕ್ಕೆ. ನನಗದೆಲ್ಲ ಗೊತ್ತಿಲ್ಲ, ನನಗೆ ಇವ್ರ ಮೊಮ್ಮಗನ ಉಳಿಸ್ಬೇಕಷ್ಟೇ. ನಮ್ ಹತ್ರ ಸ್ವಲ್ಪ ದಿನ ಊಟಕ್ಕಾಗೋಷ್ಟು ದುಡ್ಡಿದೆ. ನಾವದನ್ನ ಇವ್ರಿಗೆ ಕೊಟ್ಬಿಟ್ರೆ ನಾವೇನ್ ತಿನ್ನೋದು? ಏನಾದ್ರೂ ಆಗ್ಲಿ, ನೀವು ಈ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಪ್ಲೀಸ್. ತಲೆ ಕೆಟ್ಟಿದ್ಯಾ ನಿನಗೆ? ನಾವು ಹಸ್ಕೊಂಡ್ ಸತ್ತೋಗ್ತೀವಿ. ಇಲ್ಲಮ್ಮ, ನೀವು ಕೊಟ್ಬಿಡಿ ಅಷ್ಟೇ. ಆ ವಯಸ್ಸಾದ ಮುದುಕಿ ಸಿಕ್ಕಿದ್ ಜಾಗಕ್ಕೆ ರಾಜು ಮತ್ತೆ ಹೋದ. ಅವನು ತಾನು ಮತ್ತೆ ತನ್ ಮನೆಯವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ದ. ಮತ್ತವನು ಮನೆಗ್ ಬರ್ತಾನೆ. ಆಗ ಅವನಲ್ಲಿ ನೋಡ್ದ, ಅವನ್ ಕೋಣೆಯಲ್ಲಿ ಮತ್ತೆ ಆ ಕೋಟಿರುತ್ತೆ. ಅದ್ರ ಜೊತೆಯಲ್ಲಿ ಒಬ್ಬ ದೇವತೆ ಕೂಡ ಇದ್ಲು. ಅವಳು ಹೇಳಿದ್ಲು, ರಾಜು, ಈ ಕೋಟ್ ನಿನ್ನ ಒಳ್ಳೆ ಕೆಲ್ಸಕ್ಕಾಗಿ ನಿನಗ್ ಸಿಕ್ಕಿತ್ತು. ಆದ್ರೆ ನಿನಗ್ ದುರಾಸೆ ಬಂದ್ಮೇಲೆ ಈ ಕೋಟು ನಿನ್ನ ಬಿಟ್ಟು ಹೊರಟೋಯ್ತು. ನೀನು ಎಲ್ಲಿವರೆಗೂ ಬೇರೆಯವ್ರಿಗೆ ಸಹಾಯ ಮಾಡ್ತೀಯೋ ಅಲ್ಲಿವರೆಗೂ ಈ ಕೋಟು ನಿನ್ ಜೊತೆ ಇರುತ್ತೆ. ನೀನ್ ಸಹಾಯ ಮಾಡೋದ್ ನಿಲ್ಸಿದ್ರೆ ಮಾಯ ಆಗ್ಬಿಡುತ್ತೆ. ಇಲ್ಲ ದೇವತೆ, ನನಗ್ ಅರ್ಥ ಆಗಿದೆ. ದುರಾಸೆ ಪಡೋದು ಕೆಟ್ಟ ಗುಣ. ಇನ್ಮೇಲಿಂದ ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ. ಇಲ್ ನೋಡಿ ಅಮ್ಮ, ನಾಣ್ಯ ಮತ್ತೆ ಬರ್ತಿದೆ. ಆಗ ರಾಜು ಅವ್ರ ಅಪ್ಪ ಅಮ್ಮನ್ಗೆ ತಿಳಿ ಹೇಳ್ತಾನೆ, ನಿಮ್ಗ ಅರ್ಥ ಆಯ್ತಾ ಇದೆಲ್ಲ ಹೇಗಾಯ್ತು ಅಂತ? ನಮ್ಗಿವತ್ತು ಈ ಕೋಟ್ ಯಾರಿಗೋ ಸಹಾಯ ಮಾಡ್ಬೇಕು ಅನ್ನೋವಾಗ ಸಿಕ್ತು. ಅದರರ್ಥ ಈ ಕೋಟ್ ಬೇರೆಯವ್ರಿಗೆ ಸಹಾಯ ಮಾಡೋಕ್ ಮಾತ್ರ ಹೊರಗೆ ಬರುತ್ತೆ. ಯಾವಾಗ ನಾವು ದುರಾಸೆ ಪಟ್ವೋ ಆಗ ಈ ಕೋಟ್ ನಾಪತ್ತೆಯಾಗಿತ್ತು. ನಾವು ಯಾವಾಗ ದುರಾಸೆ ಪಡಲ್ವೋ ಆವಾಗ ಮಾತ್ರ ಇದು ನಮ್ಗೆ ಸಿಗತ್ತೆ. ಅವತ್ತಿಂದ ಅವರು ಎಲ್ಲರಿಗೂ ಸಹಾಯ ಮಾಡೋಕ್ ಶುರು ಮಾಡಿದ್ರು. ಆಗ ಅವರು ಇನ್ನೂ ಶ್ರೀಮಂತರಾಗ್ಬಿಟ್ರು.